ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು। ಈ ದಿನ ಅಷ್ಟಾವಕ್ರ ಗೀತೆಯ ಚಿಂತನೆಯನ್ನು ಮುಂದುವರಿಸೋಣ। ಮೂರನೇ ಅಧ್ಯಾಯಕ್ಕೆ ಬರ್ತಾ ಇದ್ದೇವೆ। ಮೊದಲನೇ ಅಧ್ಯಾಯದಲ್ಲಿ ಅಷ್ಟಾವಕ್ರ ಋಷಿ ಅಷ್ಟಾವಕ್ರ ಜನಕರಾಜರಿಗೆ ಬೋಧನೆ ಮಾಡಿದ್ರು। ಏನು ಬೋಧನೆ ಮಾಡಿದ್ರು? ಆತ್ಮಜ್ಞಾನ ಬೋಧನೆ। ಆತ್ಮಜ್ಞಾನ ಬೋಧನೆ ಅಂದ್ರೇನು? ದೇಹ ನೀನಲ್ಲಪ್ಪ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ಸಾಕ್ಷಿ ನೀನು, ಆತ್ಮ ನೀನು, ಆತ್ಮವೇ ಬ್ರಹ್ಮ ಅಂತ ಜನಕರಾಜರಿಗೆ ಬೋಧನೆ ಮಾಡಿದ್ರು ಮೊದಲನೇ ಬೋಧನೆ। ಅದನ್ನ ಎರಡನೇ ಅಧ್ಯಾಯದಲ್ಲಿ ಜನಕರಾಜ ತನಗೆ ಏನು ಆತ್ಮಜ್ಞಾನ ಆಗಿದೆ ಅದನ್ನು ಋಷಿ ತನ್ನ ಗುರುಗಳಿಗೆ ಹೇಳಿದ, ಹೀಗೀಗ ಆಗಿದೆ, ನನಗೆ ಹೀಗೆ ಅರ್ಥ ಆಗಿದೆ ಅಂತ। ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವ ನಾನು ನಾನೇ, ಶಿವೋಹಂ, ಅದನ್ನ ಬಹಳ ಸುಂದರವಾಗಿ ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ ಜನಕರಾಜ ಯಾರಿಗೆ? ಅಷ್ಟಾವಕ್ರ ಋಷಿಗಳಿಗೆ, ಆಯ್ತಾ? ಮೊದಲು ಗುರುವಿಂದ ಪಾಠ ಶಿಷ್ಯನಿಗೆ, ಶಿಷ್ಯ ಎರಡನೇ ಅಧ್ಯಾಯದಲ್ಲಿ ಶಿಷ್ಯ ಗುರುವಿಗೆ ಪಾಠ ಹಿಂದಿರಿಸ್ತಾ ಇದ್ದಾರೆ, ಒಪ್ಪಿಸ್ತಾ ಇದ್ದಾರೆ, ನನಗೇನು ಗೊತ್ತಾಯ್ತು ಅಂತ। ಈಗ ಎಕ್ಸಾಮಿನೇಷನ್, ಈಗ ಪರೀಕ್ಷೆ, ಜನಕರಾಜನನ್ನ ಅಷ್ಟಾವಕ್ರರು ಪರೀಕ್ಷೆ ಮಾಡ್ತಾ ಇದ್ದಾರೆ, ನಿನ್ಗೆ ಏನ್ ಗೊತ್ತಾಗಿದೆ ಅಂತ। ಒಂಥರ ಸ್ಕೂಲ್ ನಡೆದಾಗೆ ಮೊದಲು ಟೀಚರ್ ಹೇಳ್ತಾರೆ, ಸ್ಟೂಡೆಂಟ್ಸ್ ನಮ್ಗೆ ಏನ್ ಗೊತ್ತಾಗಿದೆ ಟೀಚರ್ ಹೇಳ್ತಾರೆ, ಕಡೆ ಎಕ್ಸಾಮ್ ಟೈಮ್ ಬರ್ತದೆ। ಈಗ ಜನಕರಾಜನಿಗೆ ಎಕ್ಸಾಮಿನೇಷನ್ ಟೈಮ್, ಅಷ್ಟಾವಕ್ರರು ಪರೀಕ್ಷೆ ಮಾಡ್ತಾ ಇದ್ದಾರೆ ಜನಕರಾಜನಿಗೆ। ಏನ್ ಪರೀಕ್ಷೆ ಮಾಡ್ತಾ ಇದ್ದಾರೆ? ಅಷ್ಟಾವಕ್ರರು ಹೇಳ್ತಾರೆ ಜನಕರಾಜನಿಗೆ, ಅಲ್ಲಪ್ಪ ಜನಕರಾಜ, ನೀನು ಮಹಾರಾಜ ಇದೀಯ, ಓಕೆ, ನಾನು ಆತ್ಮಜ್ಞಾನ ಬಂದವರಲ್ಲಿ ಕೆಲವು ಲಕ್ಷಣ ಕಂಡಿದ್ದೇನೆ, ಅದ್ರಲ್ಲಿ ನಿನ್ನಲ್ಲ ಏನು ಕಾಣ್ತಾ ಇಲ್ಲ, ಆತ್ಮಜ್ಞಾನ ಇದ್ದವರಿಗೆ ಕೆಲವು ಲಕ್ಷಣ ಇದೆ, ಏನು ಆ ಲಕ್ಷಣದಲ್ಲಿ ನೀನು ಕಾಣ್ತಾ ಇಲ್ಲ ಅಲ್ಲಪ್ಪ। ಒಬ್ಬ ಆತ್ಮಜ್ಞಾನಿ ಅವನಿಗೆ ಆತ್ಮಜ್ಞಾನ ಬಂದ ಮೇಲೆ ಆನಂದ ಆಗ್ತದೆ, ಅತ್ಯಂತ ಆನಂದದಲ್ಲಿ ಮುಳುಗೋಗ್ಬಿಡ್ತಾನೆ। ಆತ್ಮಜ್ಞಾನಗಿಂತ ದೊಡ್ಡ ಸಂಪತ್ತೇ ಇಲ್ಲ, ಅನಂತ ಸಚ್ಚಿದಾನಂದ ಸ್ವರೂಪಿ ನಾನು, ಆತ್ಮಸ್ವರೂಪಿ ನಾನು ಅಂತ ಅರಿವಾದ್ಮೇಲೆ ಅದಕ್ಕಿಂತ ದೊಡ್ಡ ಸಂಪತ್ತೇ ಇಲ್ಲಲ್ಲ, ಆದ್ರೂ ನೀನು ರಾಜ್ಯಭಾರ ಮಾಡ್ತಾ ಇದೆಯಲ್ಲಪ್ಪ, ಅಧಿಕಾರದ ಹಿಂದೆ ಬಿದ್ಬಿಟ್ಟಿದೆಯಲ್ಲ, ಅಧಿಕಾರ ಮಾಡ್ತಾ ಇದೆಯಲ್ಲ, ಅಧಿಕಾರ ನಡೆಸ್ತಾ ಇದೆಯಲ್ಲ, ಅದ್ ಹೇಗೆ? ನಿನಗೆ ಇನ್ನೂ ಆ ವ್ಯಾಮೋಹ ಹೋಗಿಲ್ಲಲ್ಲ, ಏನು ಅಧಿಕಾರ, ಆತ್ಮಜ್ಞಾನದ ಸಂಪತ್ತು ಸಿಕ್ಕಿದ ಮೇಲೆ ನಿನಗೆ ಇನ್ನೂ ವ್ಯಾಮೋಹ ಯಾಕಿದೆ? ಸಮುದ್ರದ ತೀರದಲ್ಲಿ ಹೋಗ್ತಾ ಇರುವಾಗ ಒಂದು ಬೆಳ್ಳಿ 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 ಬೆಳ್ಳಿಯ ಬೆಳ್ಳಿಯ ನಾಣ್ಯ ಇದ್ದಾಗ ಕಾಣ್ತದೆ, ಅದು ಹತ್ತಿರವಾಗಿ ನೋಡಿದ್ರೆ ಬೆಳ್ಳಿಯ ನಾಣ್ಯ ಇಲ್ಲ, ಬರೀ ಸಮುದ್ರದ ಚಿಪ್ಪು ಚಂದ್ರನ ಬೆಳಕಿನಲ್ಲಿ ಬೆಳ್ಳಿಯ ಹಾಗೆ ಹೊಳಿತಾ ಇದೆ। ಈ ಪ್ರಪಂಚ ಅಂದ್ರೂ ಹಾಗೆ ಕಡಪ, ಬೆಳ್ಳಿಯ ಹಾಗೆ ಹೊಳಿತಾ ಇದೆ, ಜಗಮಗ ಹೊಳಿತಾ ಇದೆ, ಇಂದ್ರಿಯಗಳಿಗೆ ಕಾಣ್ತಾ ಇದೆ, ಅದರಲ್ಲಿ ಏನೂ ಇಲ್ಲ, ಇದು ಬರೀ ಚಿಪ್ ಇದ್ದ ಹಾಗೆ, ನಿಜವಾಗಿ ನೋಡಿದ್ರೆ ಏನೂ ಇಲ್ಲ, ಆದ್ರೂ ನಿನಗೆ ಅಧಿಕಾರದ ಮೇಲೆ ಆಸೆ ಹೇಗೆ ಬಂತು? ಅಧಿಕಾರ ಮಾಡ್ತಾ ಇದೆಯಲ್ಲ, ಅದು ಹೇಗೆ ಬಂತು? ನಾನು ಬ್ರಹ್ಮಸ್ವರೂಪಿ, ಅಹಂ ಬ್ರಹ್ಮಾಸ್ಮಿ, ಶಿವಸ್ವರೂಪಿ ನಾನು ಅಂತ ಅರಿವು ಬಂತು ನಿಮಗೆ। ಪ್ರಪಂಚ ಅನ್ನೋದು ಕೇವಲ ಒಂದು ಮಿಥ್ಯ, ಸಚ್ಚಿದಾನಂದ ಸ್ವರೂಪಿ ಬ್ರಹ್ಮನಲ್ಲಿ ಪ್ರಪಂಚ ಒಂದು ಕೇವಲ ಒಂದು ಸಣ್ಣ ಅಲೆ, ಆದ್ರೂ ನೀನು ಆ ಅಲೆ ಹಿಂದೆ ಯಾಕೆ ಓಡಾಡ್ತಾ ಇದೀಯಾ? ಸಮುದ್ರವೇ ನೀನಾಗಿರುವಾಗ ಒಂದು ಸಣ್ಣ ಅಲೆಯಾಗಿ, ರಾಜ್ಯ ಅನ್ನೋದು ಒಂದು ಸಣ್ಣ ಅಲೆ, ಪ್ರಪಂಚ ಒಂದು ಸಣ್ಣ ಅಲೆ, ಆ ಅಲೆಯಲ್ಲಿ ನೀನು ಯಾಕೆ ಹಿಂದೆ ಬಿದ್ದಿದ್ಯಾ? ಆತ್ಮ ಅನ್ನೋದು ಶುದ್ಧ ಚೈತನ್ಯ ಸ್ವರೂಪಿ ನಾನು, ಉಳಿದವೆಲ್ಲ ಮಿಥ್ಯ, ಬ್ರಹ್ಮ ಸತ್ಯ ಜಗನ್ ಮಿಥ್ಯ, ಆದ್ರೂ ಅಷ್ಟೆಲ್ಲ ಗೊತ್ತಾದ್ರೂ ನೀನಾಗೆ ರಾಜ ಆಗಿದ್ದೀಯಲ್ಲಪ್ಪ, ಬಂಗಾರದ ಸಿಂಹಾಸನದಲ್ಲಿ ಕುಳಿತೀಯ, ಕುತ್ತಿಗೆ ಮೇಲೆ ಬಂಗಾರದ ಒಡೆಗಳನ್ನ ಹಾಕೊಳ್ತೀಯ, ಆಯ್ತಾ? ನಿನ್ನ ಆಸ್ಥಾನ ನೋಡಿದ್ರೆ ಜಗಮ ಅಂತ ಇದೆ, ಅಲ್ಲಿ ನರ್ತನ ಏನು, ಗಾನ ಏನು, ಕೆಲಸಗಾರರೇನು, ಸೇನಾಧಿಪತಿಗಳೇನು, ಪ್ರಜೆಗಳೇನು, ಏನ್ ನಿನ್ ಕತೆ? ಇನ್ನೂ ನಿನಗೆ ವ್ಯಾಮೋಹ ಹೋಗಿಲ್ಲಲ್ಲಪ್ಪ, ಎಂಥ ಜ್ಞಾನಿ ನೀನು ಅಂತ ಜನಕರಾಜನಿಗೆ ಚುಚ್ಚಿ ಕೇಳ್ತಾ ಇದ್ರ अष्टावक्र अल्ल आत्मज्ञान अंद्रे एल्लेल्लो आत्मन काण्तेने आत्म एल्लवन्नु आत्मनल्लि काण्तेने सर्वं खलु ब्रह्म अंत हेळ्तेने अहं ब्रह्मास्मि अंत हेळ्तीया एरडू हेळ्तीया आदरू नानु राज अंत हेळ्तीया अदेंतदु एंत राज नीनु अंत एल्लवू ब्रह्मने आगिरुवाग ई राज्य नंदु अंत हेळ्तीया एल्लिदे बंತು राज्य राज्ಯವೇ इल्ल बरी ब्रह्मने इरुवुदु नानु राज्य नंदु अंत हेळ्ತಿದ್ಯಾ नानु राज अंत हेळ್ತಿದ್ಯಾ ನಿನಗೆ ಈ ಓನರ್‌ಶಿಪ್ ಎಲ್ಲಿಂದ ಬಂತು ನಾನು ರಾಜ ಅನ್ನುವ ಕಲ್ಪನೆ ಎಲ್ಲಿಂದ ಬಂತು ಎಲ್ಲವೂ ಬ್ರಹ್ಮನೇ ಆಗಿರುವಾಗ ನಂದು ಮತ್ತು ನನ್ನದು ಅಂತ ಏನು ಪ್ರಶ್ನೆ ಬಂತು ನಿನ್ನ ರಾಜ ಹೇಗೆ ಆಯ್ತು ಅದು ಆತ್ಮಜ್ಞಾನ ಬಂದ ಮೇಲೆ ಎಲ್ಲ ಕಾಮಗಳನ್ನು ಮೀರಬೇಕು ಆತ್ಮಜ್ಞಾನ ಬಂದವನು ಆತ್ಮಜ್ಞಾನಿಗೆ ಬಂದವನಿಗೆ ಯಾವುದು ಕಾಮ ಇಲ್ಲ ಕಾಮ ಅಂದ್ರೆ ಏನು ನಮಗೆ ಯಾವುದರ ಸಂತೋಷ ಬರಬೇಕು ಏನೋ ಒಂದು ಸಿಕ್ಕಿದ್ರೆ ನನಗೆ ಸಂತೋಷ ಬರ್ತದೆ ಏನೋ ಒಂದು ಸಿಕ್ಕಿದ್ರೆ ನನಗೆ ತೃಪ್ತಿ ಆಗುತ್ತೆ ಆಯ್ತಾ ಅವೆಲ್ಲ ಅಲ್ಪ ಆತ್ಮಜ್ಞಾನ ಸುಖದಲ್ಲಿ ಆತ್ಮಜ್ಞಾನ ಆನಂದದಲ್ಲಿ ಬಾಹ್ಯ ಆನಂದಗಳು ಏನೋ ಅಲ್ಪವೇ ಆದ್ರೂ ನೋಡ್ತಾ ಇದ್ದೇನೆ ನಿಮಗೆ ನಿಮಗೆ ಅಷ್ಟು ಜನ ಹೆಂಡತಿಯರು ಈ ಕಾಮ ಸುಖ ನಿಮಗೆ ಇನ್ನು ಹೋಗಿಲ್ಲಲ್ಲಪ್ಪ ಆತ್ಮಜ್ಞಾನ ಬಂದಿದೆ ಅಂತ ಹೇಳ್ತೀಯಾ ಅಂತ ಕೇಳ್ತಾ ಇದ್ದಾರೆ ಚುಚ್ಚು ಚುಚ್ಚು ಮಾತಾಡ್ತಾ ಇದ್ದಾರೆ ಅದು ಹೋಗ್ಲಿ ನಿಮಗೆ ಆತ್ಮಜ್ಞಾನ ಬಂದಿದೆ ಪರವಾಗಿಲ್ಲ ಮುದುಕ ಆಗ್ಬಿಟ್ಟಿದ್ಯಾ ಮುದುಕ ಆದ್ರೂ ಕಾಮದ ಆಸನೆ ಆಶೆ ಇದೆಲ್ಲ ಅಷ್ಟೊಂದು ಹೆಂಡತಿಯರಿದ್ದಾರೆ ಅಷ್ಟೊಂದು ಸಂಸಾರ ಇದೆ ಆತ್ಮಜ್ಞಾನ ಬಿಟ್ಟಿದೆ ನೀನೇ ಮುದುಕ ಈ ಮುದುಕ ಆದ್ರೂ ನಿಂಗೆ ಆಶೆ ಹೋಗಿಲ್ಲಲ್ಲ ಇನ್ನು ಆತ್ಮಜ್ಞಾನ ಬಂದಿ ಅಂತ ಏನ್ ಹೇಳ್ತೀಯಾ ಅಂತ ಕೇಳ್ತಾರೆ ಆತ್ಮಜ್ಞಾನ ಬಂದ್ಮೇಲೆ ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ಶುದ್ಧ ಚೈತನ್ಯ ನಾನು ಅಂತ ಅರಿವು ಬಂತು ಆಗ ದೇಹದ ಮೇಲೆ ಅಭಿಮಾನ ಹೋಗ್ಬೇಕು ಆ ನೋಡಿ ನಿನ್ನ ಆಸ್ಥಾನದಲ್ಲಿ ಎಷ್ಟೊಂದು ಡಾಕ್ಟರ್ಗಳಿದ್ದಾರೆ ನಿನಗೆ ಏನೇ ಆಗ್ಬಿಟ್ರು ಎಲ್ಲಾ ಡಾಕ್ಟರ್ಗಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ನಿನ್ನ ಆಯ್ತಾ ನಿನ್ನ ಬೆಳಿಗ್ಗೆ ಎದ್ಕೊಂಡು ನಿನ್ನ ಮುಖಕ್ಕೆ ಬಣ್ಣ ಹಚ್ಚೋದು ಮುಖಕ್ಕೆ ಡ್ರೆಸ್ ಮಾಡೋರು ಎಷ್ಟು ಜನ ನಿನ್ನ ಡ್ರೆಸ್ ಮಾಡೋರು ಎಷ್ಟು ಜನ ದೇಹದ ಮೇಲೆ ನಿಂಗೆ ಎಷ್ಟು ಅಭಿಮಾನ ಇದೆ ನಿನ್ನ ಆತ್ಮಜ್ಞಾನ ಬಂದಿ ಅಂತ ಹೇಳ್ತೀಯಲ್ಲ ಅಂತ ಆತ್ಮಜ್ಞಾನ ಬಂದ ಮೇಲೆ ಯಾವುದೇ ಮಾನ ಅಪಮಾನಗಳಿಗೆ ಯಾವುದೇ मान अपमान समस्थिति सुख दुख दुखेशु अनदिग्मनाः सुखेशु विगत स्पृह भीतराग भय क्रोध स्थितली मुनिरुचयंत दुख बंदाग कुग्गदे सुख बंदाग हिग्गदे बेकु बेडगळु इल्लदे काम क्रोधगळन्न जयिसि शांत मनस्सागिरुवनु आत्मज्ञानी निनगे राज्यभाರ ಮಾಡಬೇಕಾದ್ರೆ ಬೇಕಲ್ಲ ಅಲ್ಲಿ ರಾಜಕಾರಣ ಮಾಡಬೇಕು ಅದು ಬೇಕು ಅಂತ ಹೇಳಬೇಕು ಇದು ಬೇಡ ಅಂತ ಹೇಳಬೇಕು ಆಯ್ತಾ ಮಂತ್ರಿಗಳ ಸಮಾಲೋಚನೆ ಮಾಡಬೇಕು ಕಳ್ಳರು ಬಂದ್ರೆ ಅವರಿಗೆ ಶಿಕ್ಷೆ ಕೊಡಬೇಕು ಇದನ್ನ ಹೇಗೆ ಮಾಡ್ತಾ ಇದೀಯ ನೀನು ಆತ್ಮಜ್ಞಾನಿಗೆ ಹೊಗಳಿಕೆ ಮತ್ತು ತೆಗಳಿಕೆಗೆ ಯಾವ ಹೊಗಳಿಕೆ ಯಾರು ಹೊಗಳಿದ್ರು ಏನು ವ್ಯತ್ಯಾಸ ಇಲ್ಲ ತೆಗಳಿದ್ರು ವ್ಯತ್ಯಾಸ ಇಲ್ಲ ನಾನು ನೋಡ್ತಾ ಇದ್ದೀನಿ ನಿನ್ನ ಆಸ್ಥಾನದಲ್ಲಿ ನೀನು ಬಂದ್ಕೊಳ್ಳೆ ರಾಜಾದಿರಾಜ ಮಹಾರಾಜ ಅಂತ ಹೊಗಳ್ತಾ ಇದ್ದಾರಲ್ಲ ನಿನ್ನ ಈ ಯಾಕೆ ಹೊಗಳಿಗೆ ಬೇಕು ನಿನ್ಗೆ ನೀನ್ ಆತ್ಮಜ್ಞಾನಿ ಅಂತ ಹೇಳ್ತೀಯಾ ಮಹಾರಾಜ ಅಂತ ಹೊಗಳಿಸ್ಕೊಳ್ತಾ ಇದೀಯಾ ಇನ್ನು ಯಾಕೆ ಬೇಕು ನಿನ್ಗೆ ಇದು ಕೃಷ್ಣನ ನೆನಪು ಬರ್ತದೆ ಶ್ರೀಕೃಷ್ಣನಿಗೆ ಧರ್ಮರಾಜ ರಾಜಸೂಯ ಯಾಗ ಮಾಡ್ತಾರೆ ರಾಜಸೂಯ ಯಾಗ ಮಾಡಿದಾಗ ಶ್ರೀಕೃಷ್ಣನ ಸಭಾಧ್ಯಕ್ಷರಾಗಿ ಮಾಡ್ತಾರೆ ಆ ರಾಜಸೂಯ ಯಾಗದಲ್ಲಿ ನೂರಾರು ರಾಜರು ಭಾಗವಹಿಸ್ತಾರೆ ಭಾರತದ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಕಡೆಯಿಂದ ಅವರು ರಾಜರು ಒಬ್ಬರೊಬ್ಬೊಬ್ಬರಾಗಿ ಕೃಷ್ಣನಿಗೆ ಗೌರವ ಅರ್ಪಣೆ ಮಾಡ್ತಾರೆ ಭಾಷಣ ಮಾಡ್ತಾರೆ ಎಲ್ಲ ಮಾಡ್ತಾರೆ ಶ್ರೀಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ ನಗುಮುಖವಾಗಿ ಆಗ ಶಿಶುಪಾಲ ಬರ್ತಾನೆ ಶಿಶುಪಾಲ ಕೃಷ್ಣನ ಬಾಯಿಗೆ ಬಂದಾಗ ಬಯಲಿಸು ಮಾಡ್ತಾನೆ ಒಂದ್ ಕಡೆ ಜನ ಹೊಗಳ್ತಾ ಇದಾರೆ ಇನ್ನೊಂದ್ ಕಡೆ ತೆಗಳ್ತಾ ಇದಾರೆ ಆದ್ರೆ ಶ್ರೀಕೃಷ್ಣ ಮಾತ್ರ ಶಾಂತ ರೀತಿ ಅವ್ರು ಯಾವ ವ್ಯತ್ಯಾಸವೂ ಇಲ್ಲ ಹೀಗಿರುವಾಗ ಹೊಗಳಿಕೆ ತೆಗಳಿಕೆ ಎರಡು ಸಮ ಮಾನ ಅಪಮಾನಗಳು ಸಮ ಜ್ಞಾನಿಗೆ ಅದು ನಿನ್ನ ಆಸ್ಥಾನದಲ್ಲಿ ಮಾತ್ರ ಎಲ್ರು ಬಂದು ನೀನು ಹೊಗಳ್ತಾರೆ ಯಾರು ಬೈದ್ರೆ ಏನಾಗುತ್ತೆ ಅವ್ರು ಒದ್ದೋಡ್ಸ್ತಿಯಲ್ಲೋ ಏನ್ ನಿನಗೆ ಮಾನ ಅಪಮಾನಗಳು ಸಮಾನವಾಗಿರ್ಬೇಕು ಅದು ನಿನ್ನ ಆಸ್ಥಾನದಲ್ಲಿ ಎಲ್ಲ ಹೊಗಳು ನೋಡ್ತಾ ಇದ್ದೇನೆ ಯಾಕಪ್ಪ ಪುನಃ ಆತ್ಮಜ್ಞಾನ ಬಂದಿ ಅಂತ ಹೇಳ್ತಾ ಇದೀಯಾ ಅಂತ ಕೇಳಿದಾರೆ ಒಬ್ಬ ಆತ್ಮಜ್ಞಾನಿಗೆ ಎಲ್ಲವನ್ನೂ ಸಮದೃಷ್ಟಿಯಿಂದ ನೋಡ್ತಾರೆ ಪ್ರಪಂಚದ ವಸ್ತುಗಳೆಲ್ಲ ವಸ್ತು ರೂಪದಲ್ಲಿ ನೋಡ್ತಾರೆ. ತನ್ನ ದೇಹ ಕೂಡ ಒಂದು ವಸ್ತು ಅವನಿಗೆ, ಇದೊಂಥರ ಪ್ರಪಂಚ ಅನ್ನೋದು ಕನಸಿದ್ದ ಹಾಗೆ. ಆ ಕನಸನ್ನು ಪ್ರಪಂಚವನ್ನು ಕನಸಿದ್ದ ಹಾಗೆ ಆ ಕನಸಲ್ಲಿ ಎಚ್ಚರಾದ ಅದನ್ನು ಆತ್ಮಜ್ಞಾನಿ. ಹಾಗಿರುವಾಗ ನೀನು ರಾಜ್ಯಭಾರ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ನಿನಗೆ ಪ್ರಜೆಗಳನ್ನ ನೋಡ್ಕೊಳ್ಳೋದು ಹೇಗೆ ಸಾಧ್ಯ? ಆತ್ಮಜ್ಞಾನದಿಂದಲೇ ಹುಟ್ಟು ಸಾವಿಲ್ಲದ ಆತ್ಮ ನಾನು ಅಂತ ಹೇಳ್ತೀಯ. ಆದರೂ ಅಂತ ಆತ್ಮ ನನಗೆ ಸಾವಿನ ಹೆದರಿಕೆ ಇಲ್ಲ, ಸಾವು ಬಂದ್ರೆ ಏನು ಬಿಟ್ರೆ ಏನು. ಆದರೆ ನಿನಗೆ ಹುಷಾರಿಲ್ಲ ಕೂಡ ಎಲ್ಲ ಡಾಕ್ಟರ್ ಓಡ್ಕೊಳ್ತಾರಲ್ಲ, ಇನ್ನು ಭಯ ಹೋಗಿಲ್ಲ ನಿಮ್ಗೆ ಸಾವೆಂದು? ಪ್ರಪಂಚ ಎಲ್ಲ ಮಾಯಿ ಅಂತ ಹೇಳ್ತೀಯ, ಆದ್ರೂ ಆತ್ಮ ದೇಹದ ಮೇಲೆ ಅಭಿಮಾನ ಹೋಗಿಲ್ವಾ? ಆತ್ಮಜ್ಞಾನಿಗೆ ಸಮಾಧಾನ ಸ್ಥಿತಿ ಇರ್ತದೆ. ಏನೇ ಕಷ್ಟ ಬಂದ್ರು, ಏನೇ ದುಃಖ ಬಂದ್ರು, ಏನೇ ಸುಖ ಬಂದ್ರು ಅವನ ಸಮಾಧಾನಕ್ಕೆ ವ್ಯತ್ಯಾಸ ಇಲ್ಲ. ಆತ್ಮಜ್ಞಾನಿಗಳು ಕಷ್ಟ ಬರ್ತದೆ, ಅವನಿಗೆ ಯಾಕೆ ಪ್ರಾರಬ್ಧ ಕರ್ಮ ಇದ್ದಾಗ ಏನೇನೋ ಕಷ್ಟಗಳು ಬರ್ತವೆ, ಆದ್ರೆ ಅವನು ಸಮಾನ ಚಿತ್ತನಿರ್ತಾನೆ. ಶ್ರೀಕೃಷ್ಣನಿಗೆ ಮಥುರೆಯಲ್ಲಿದ್ದಾಗ ಜರಾಸಂಧ ಅನ್ನುವ ರಾಜ ಹಲವಾರು ಬಾರಿ ದಾಳಿ ಮಾಡ್ತಾ ಇದ್ದ. ದಾಳಿ ಮಾಡಿ 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 ಜನಗಳಿಗೆ ತೊಂದರೆ ಆಗ್ತಿತ್ತು. ಕಡೆಗೆ ಶ್ರೀಕೃಷ್ಣ ಆ ಮಥುರೆಯಿಂದ ದ್ವಾರಕೆಗೆ ತನ್ನ ನಗರವನ್ನು ಬದಲಾಯಿಸಿದ. ಆದರೆ ಇಷ್ಟೆಲ್ಲ ಮಾಡಿದಾಗಲೂ ಶ್ರೀಕೃಷ್ಣನ ಮನಸ್ಸಿನಲ್ಲಿ ಶಾಂತಿ ಇದೆ, ದುಃಖ ಇಲ್ಲ, ಕೋಪ ಇಲ್ಲ, ಸಿಟ್ಟಿಲ್ಲ, ಸಮಾಧಾನದಿಂದ ಎಲ್ಲ ನಿರ್ವಹಿಸ್ತಿದ್ದಾನೆ. ನೀನ್ ಹೇಗೆ ರಾಜ್ಯಭಾರ ಮಾಡ್ತಾ ಇದೀಯಾ? ಈ ಕಾಣ್ತಾ ಇರೋ ಪ್ರಪಂಚ ಮಿಥ್ಯಾ, ಅದನ್ನು ಏನು ಇಲ್ವೇ ಇಲ್ಲ. ಪ್ರಪಂಚ ಅನ್ನೋ ಒಂದು ಕನಸಿದ್ದಾಗೆ, ಕನಸಲ್ಲಿ ಏನೋ ಕಾಣ್ತದ ನಿಜನ? ಅದು ಕನಸಿನಲ್ಲಿ ಕಾಡು ಕಾಣ್ತಾ ಹುಲಿ ಕಾಣ್ತದ ಏನೋ ನಿಜನ? ಅದೇ ಎಚ್ಚರದಲ್ಲಿ ಪ್ರಪಂಚ ಇದೆಲ್ಲ ಕನಸಿದ್ದ ಹಾಗೆ, ಅಲ್ಲಿ ಏನು ಇಲ್ಲ. ಅಲ್ಲಿ ಇಷ್ಟು ಗೊತ್ತಿರುವಾಗ ನೀನ್ ರಾಜ್ಯಭಾರ ಹೇಗೆ ಮಾಡ್ತೀಯಾ? ಒಬ್ಬ ರಾಜನಿಗೆ ನಿರ್ಧಾರ ತಗೋಬೇಕಲ್ಲ, ಇದು ಬೇಕು ಇದು ಬೇಡ, ಅದು ಬೇಕು ಅದು ಬೇಡ ಅಂತ. ಅದು ಹೇಗೆ ಬಂತು? ನೀನ್ ಹೇಗೆ ನಿರ್ಧಾರ ತಗೊಳ್ತೀಯ? ಎಲ್ಲ ಕನಸಿನ ಏನ್ ನಿರ್ಧಾರ ತಗೊಳ್ತೀನಿ ನೀನು? ಅದ್ವೈತ ಆತ್ಮ ನಾನು, ಶುದ್ಧ ಚೈತನ್ಯ ನಾನು ಅಂತ ಅರಿವು ಬಂದ ಮೇಲೆ ಪ್ರಪಂಚದ ವಸ್ತುಗಳಲ್ಲಿ ಯಾವ ಆಶೆ ಇಲ್ಲ, ಆಕಾಂಕ್ಷೆ ಇಲ್ಲ. ಅಷ್ಟೆಲ್ಲ ಇದ್ರೂ ಯಾಕಪ್ಪ ನೀನು ರಾಜ್ಯಭಾರ ಮಾಡ್ತಾ ಇದೀಯಾ ಅಂತ ಚುಚ್ಚಿ 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 ಹಾಕ್ಬಿಡ್ತಾರೆ ಜನಕರಾಜನಿಗೆ ಅಷ್ಟಾವಕರು. ಈಗ ಅಷ್ಟಾವಕ್ರರಿಗೆ ಜನಕರಾಜ ವಾಪಸ್ ಉತ್ತರ ಏನು ಹೇಳ್ತಾನೆ ಅದನ್ನ ಮುಂದಿನ ವಾರ ಕೇಳೋಣ. ಇದು ಗುರುಗಳು ಶಿಷ್ಯನಿಗೆ ಪರೀಕ್ಷೆ ಮಾಡ್ತಾ ಇದಾರೆ, ಅವ್ನಿಗೆ ಏನ್ ಜ್ಞಾನ ಇದೆ ಅಂತ. ಚುಚ್ಚಿ ಚುಚ್ಚಿ ಹಾಕ್ಬಿಡ್ತಾರೆ, ಹಂಗಿಸ್ತಾರೆ. ನೋಡು ಉದ್ದೇಶ ಏನಾದ್ರು, ಹಂಗಿಸಿದ್ರೆ ಸಿಟ್ಟು ಬರ್ತಾ ನೋಡಕ್ಕೆ, ಚುಚ್ಚಿದ್ರೆ ಕೋಪಕ್ಕೆ ಬರ್ತಾ ನೋಡಕ್ಕೆ. ಸೊ ಏನಾದ್ರು ಪ್ರಶ್ನೆ ಇದೆಯಾ? ಜನಕನ ಉತ್ತರಕ್ಕೆ ಒಂದ್ ವಾರ ಕಾಯ್ಬೇಕಲ್ಲ ಅಂತ ಕಷ್ಟ. ಈಗಲೇ ಅಷ್ಟಾವಕ್ರು ಇದು ಒಂದ್ ಚಾಪ್ಟರ್ ಮುಗಿದೋಗ್ಬಿಟ್ಟು ಮೂರನೇ ಅಧ್ಯಾಯ. ಚುಚ್ಚಿ 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 ಹಾಕ್ಬಿಡ್ತಾರ ಅವನ್ನ, ಅವನಿಗೆ ಅವ್ನ ಉತ್ತರ ಕೊಡ್ಬೇಕೀಗ.